ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೋಕ್ಷಿಕ್ ಅಕಾಡೆಮಿ ಸೊ ನೀವೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಸರ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ನೆನ್ನೆ ಆಗ್ಬೇಕಿತ್ತು ಬಟ್ ಇನ್ನೂ ಆಗಿರಲಿಲ್ಲ ಸೊ ಇವತ್ತು ಬೆಳಿಗ್ಗೆಯಿಂದ ಆಕ್ಚುಲಿ ಸ್ಟಾರ್ಟ್ ಆಗಿದೆ ಇಫ್ ಯು ಗೋ ಟು ಕೆ ಐ ವೆಬ್ಸೈಟ್ ನಿಮಗೆ ಪಿ ಜಿ ಸಿ ಟಿ ಲಿಂಕ್ನ ಅಲ್ಲೇ ಇರುತ್ತೆ ಅಥವಾ ನೀವು ಯು ಕ್ಯಾನ್ ಗೋ ತ್ರೂ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಂತ ಇರುತ್ತೆ ಅಥವಾ ಅಡ್ಮಿಷನ್ಸ್ ಅಂತ ಇರುತ್ತೆ ಅಡ್ಮಿಷನ್ಸ್ ಹೋಗಿ ಪಿ ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ತ್ರೀ ಹೋದ್ರೆ ಮೂರ್ ಲಿಂಕ್ ಓಪನ್ ಆಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಾನು ಇನ್ನೂ ಸ್ಟಾರ್ಟ್ ಮಾಡೋಷ್ಟರಲ್ಲಿ ದಯವಿಟ್ಟು ಎಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ದಟ್ ನಿಮ್ಗೆ ಡೈಲಿ ಅಪ್ ಟು ಡೇಟ್ ನಾನು ತಲುಪಿಸ್ತಾ ಇರ್ತೀನಿ ಸೊ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನ್ಯೂ ಯೂಸ್ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ನ್ಯೂ ಯೂಸರ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಸಿಸ್ಟಮ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ಓಕೆ ಸೊ ಇಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಕರ್ನಾಟಕ ರಾಜ್ಯದ ಕರಿ ಪರೀಕ್ಷಾ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎರಡ್ ಸಾವಿರದ ಮೂರರ ನಂತರ ಸೊ ಇಲ್ಲಿ ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ ಯು ನೀವು ಕರ್ನಾಟಕದಲ್ಲಿ ಓದಿರೋದು ಅಂತ ಕೇಳಿದಾನೆ ಓಕೆ ಸೊ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿದ್ದೀರಾ ಅಂತ ಕೇಳಿರೋದು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಹೌದು ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ ಸಪೋಸ್ ಸ್ಟೇಟ್ ಬೋರ್ಡ್ ಆದ್ರೆ ನಿಮ್ಗೆ ಸಪೋಸ್ ನೀವು ಸ್ಟೇಟ್ ಬೋರ್ಡ್ ಅಲ್ಲ ಓಕೆ ಯು ಆರ್ ನಾಟ್ ಕಂಪ್ಲೀಟೆಡ್ ಕೆ ಎಸ್ ಎಸ್ ಎಲ್ ಸಿ ಫ್ರಮ್ ಕೆ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್ ಇಂದ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನೋ ಕೊಡಬೇಕಾಗತ್ತೆ ಸೊ ಇನ್ ಕೇಸ್ ನೀವು ಎಸ್ ಎಸ್ ಎಲ್ ಸಿ ಮಾಡಿದ್ರೆ ಸ್ಟೇಟ್ ಬೋರ್ಡ್ ಅಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಹೌದು ಅಂತ ಕೊಡ್ಬೇಕಾಗತ್ತೆ ಸೊ ಹೌದು ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ನಮೂದಿಸಿ ಅಂತ ಇರುತ್ತೆ ಎಂಟರ್ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಅಂತ ಸೊ ನಾ ಈಗ ಒಂದು ರಿಜಿಸ್ಟರ್ ನಂಬರ್ ಹೊಡಿತೀನಿ ನೋಡಿ ನಿಮ್ಗೆ ಆ ಓಕೆ ಆ ರಿಜಿಸ್ಟರ್ ನಂಬರ್ ನೀವು ಎಂಟರ್ ಮಾಡಿದ ತಕ್ಷಣ ನೀವು ಜಸ್ಟ್ ಈ ಕಡೆ ಈ ಕಡೆ ಬಂದು ಸ್ಕಾಲ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ನೀವು ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ ನಿಮ್ಮ ನೇಮ್ ಏನು ನಿಮ್ ಡೇಟ್ ಆಫ್ ಬರ್ತ್ ಏನು ಸೊ ನೀವು ಕಂಪ್ಲೀಟ್ ಮಾಡೋದು ನಿಮ್ಮ ಗಾರ್ಡಿಯನ್ ನೇಮ್ ಅಥವಾ ಫಾದರ್ ನೇಮ್ ಏನೋ ಮದರ್ ನೇಮ್ ಏನೋ ಪ್ರತಿಯೊಂದು ಇನ್ಫಾರ್ಮೇಶನ್ ಬರುತ್ತೆ ನಿಮ್ಗೆ ಇನ್ ಕೇಸ್ ನೀವು ಇಲ್ಲ ಅಂತ ಕೊಟ್ರೆ ನೋ ಅಂತ ಕೊಟ್ರೆ ನಿಮ್ಗೆ ಈ ರೀತಿ ಆಪ್ಷನ್ಸ್ ಗಳು ಬರುತ್ತೆ ಇಫ್ ನಾಟ್ ಸ್ಟಡಿಡ್ ಎಸ್ ಎಸ್ ಎಲ್ ಸಿ ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ದ್ಯಾನ್ ಯಾವಲ್ಲಿ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಇರ್ಬೋದು ಸಿ ಬಿ ಎಸ್ ಸಿ ಔಟ್ಸೈಡ್ ಕರ್ನಾಟಕ ಐ ಸಿ ಎಸ್ ಸಿ ಇನ್ ಕರ್ನಾಟಕ ಐ ಸಿ ಎಸ್ ಸಿ ಔಟ್ಸೈಡ್ ಕರ್ನಾಟಕ ಸೊ ಈ ರೀತಿ ಆಪ್ಷನ್ ಗಳು ಬರುತ್ತೆ ನಿಮ್ಗೆ ಸಪೋಸ್ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಆದ್ರೆ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಅಗೇನ್ ದೇ ವಿಲ್ ಆಸ್ ಫರ್ ಸ್ಟೂಡೆಂಟ್ ಯು ಐ ಡಿ ಆಫ್ ನೈನ್ತ್ ಆರ್ ಟೆಂತ್ ಸ್ಟ್ಯಾಂಡರ್ಡ್ ರೋಲ್ ನಂಬರ್ ಸೊ ಈ ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಎಸ್ ಸಿ ಗೆ ಒಂದು ಕೋಡ್ ಕೊಟ್ಟಿರ್ತಾರೆ ಒಂದು ನಂಬರ್ ಕೊಟ್ಟಿರ್ತಾರೆ ಅದನ್ನ ನೀವೇನ್ ಮಾಡಬೇಕಾಗತ್ತೆ ಇಲ್ಲಿ ಕೊಡಬೇಕಾಗತ್ತೆ ಸೊ ಅದನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಯುನಿಟ್ ಫಸ್ಟ್ ಪೋರ್ಟ್ ಇಯರ್ ಆಫ್ ಪಾಸಿಂಗ್ ಓಕೆ ಇಲ್ಲಿ ನೋಡಿ ಇಯರ್ ಆಫ್ ಪಾಸಿಂಗ್ ನ ಫಸ್ಟ್ ಕೊಡ್ಬೇಕಾಗತ್ತೆ ಆಮೇಲೆ ರಿಜಿಸ್ಟರ್ ನಂಬರ್ ಕೊಡ್ಬೇಕಾಗತ್ತೆ ಅದಕ್ಕೆ ಕೊಟ್ಟರು ನೋಡಿ ವೈ 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 ಅಂದ್ರೆ ಇಯರ್ ಅಂತ ರಿಜಿಸ್ಟರ್ ನಂಬರ್ ಇಯರ್ ಆಫ್ ಪಾಸಿಂಗ್ ಸಪೋಸ್ ನೀವು ಟೂ ತೌಸಂಡ್ ಟೆನ್ ಅಲ್ಲಿ ಪಾಸ್ ಆಗಿರೋ ಟ್ವೆಂಟಿ ಅಲ್ಲಿ ಪಾಸ್ ಆಗಿದ್ರೆ ಟ್ವೆಂಟಿ ಟ್ವೆಂಟಿ ಅಂತ ಕೊಡ್ತೀರಾ ಆಮೇಲೆ ರಿಜಿಸ್ಟರ್ ನಂಬರ್ ನ ಕೊಡ್ತೀರಾ ಓಕೆ ಸೊ ಈ ರೀತಿ ನೀವೇನ್ ಮಾಡ್ಬೇಕಾಗತ್ತೆ ಆಪ್ಷನ್ ಫಸ್ಟ್ ಆಪ್ಷನ್ ನ ಕೊಡ್ಬೇಕಾಗತ್ತೆ ಸೊ ನಾನೀಗ ಇಲ್ಲಿ ಜಸ್ಟ್ ನಮ್ದು ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ಸ್ಟೇಟ್ ಬೋರ್ಡ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಜಸ್ಟ್ ನಾನು ಸ್ಟೇಟ್ ಬೋರ್ಡ್ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಮ ನಿಮ್ ಫಾದರ್ ನೇಮ್ ಮದರ್ ನೇಮ್ ಆದ್ಮೇಲೆ ನಿಮ್ಮ ವಿದ್ಯಾರ್ಥಿ ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಬರುತ್ತೆ ಓಕೆ ಸೊ ಅದಕ್ಕೆ ಮೇನ್ ನಿಮ್ಗೆ ಸೆಲೆಕ್ಟ್ ಇವರ್ ಕೋರ್ಸ್ ಅಂತ ನೀವು ಎಂ ಬಿ ಎಂ ಸಿ ಎ ಅಥವಾ ಎಂಟೆಕ್ ಯಾವ್ದು ಮಾಡಬೇಕು ಸಪೋಸ್ ಎಂ ಬಿ ಎಂ ಸಿ ಎಂಟೆಕ್ ಮೂರನ್ನು ಅಪ್ಲೈ ಮಾಡ್ಬೋದು ನೀವು ಅಥವಾ ಎಂ ಬಿ ಎಂ ಸಿ ಎರಡನ್ನು ಅಪ್ಲೈ ಮಾಡಬಹುದು ಯಾವ ರೀತಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು ಸಪೋಸ್ ನಾನು ಇಲ್ಲಿ ಏನ್ ಮಾಡ್ತೀನಿ ಎಂ ಬಿ ಓನ್ಲಿ ಅಂತ ಅಪ್ಲೈ ಮಾಡ್ತೀನಿ ಸೊ ಅವಾಗ ನಿಮಗೆ ವಾಟ್ ಇಸ್ ಅವರ್ ಕ್ವಾಲಿಫಿಕೇಶನ್ ಅಂತ ಬರುತ್ತೆ ಇಲ್ಲಿ ನೋಡಿ ಬಿ ಎಸ್ ಸಿ ತ್ರೀ ಇಯರ್ಸ್ ಬಿ ಕಾಮ್ ತ್ರೀ ಇಯರ್ಸ್ ಬಿ ಇಯರ್ಸ್ ಆ ಬಿ ಬಿ ಎಸ್ ಬಿ ಡಿ ಎಸ್ ಪ್ರತಿ ಒಂದು ಬಿ ಎಸ್ ಸಿ ನರ್ಸಿಂಗ್ ಅವ್ರು ಯಾರೋ ಒಬ್ರು ಕಮೆಂಟ್ ಸೆಕ್ಷನ್ ಹಾಕಿದ್ರು ಇಲ್ಲೇ ಬರುತ್ತೆ ಓಕೆ ಪ್ರತಿ ಒಂದು ಯಾರ್ಯಾರು ಎಲಿಜಿಬಲ್ ಇಲ್ಲೆಲ್ಲ ಬಂದ್ಬಿಡುತ್ತೆ ಓಕೆ ಸಪೋಸ್ ಎಂ ಸಿ ಅಂತ ಕ್ಲಿಕ್ ಮಾಡ್ತೀನಿ ಎಂ ಸಿ ಸ್ವಲ್ಪ ಡೌಟ್ ಇತ್ತು ಅನ್ಸುತ್ತೆ ಸೊ ಇಲ್ಲಿ ಎಂ ಸಿ ಎ ಕೊಟ್ಟಾಗ ನೋಡಿ ಬಿ ಎಸ್ ಸಿ ಬಿ ಕಾಮ್ ಬಿಇ ಬಿಆರ್ಕ್ ಬಿ ಎ ಬಿ ಸಿ ಎಂ ಸಿ ಐ ಎಂ ಎಸ್ ಸಿ ಬಿ ಓಕ್ ಇಷ್ಟು ಜನ ನೀವು ಅಪ್ಲೈನ ಮಾಡಬಹುದು ಯಾರು ಬಿ ಸಿ ಓಕೆ ಸಪೋಸ್ ನೀವು ಎಂ ಟೆಕ್ ಅನ್ನ ಕೊಟ್ರೆ ಟೆಕ್ ಅನ್ನ ಕೊಟ್ರೆ ಇಲ್ಲಿ ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡಿ ಬಿಇ ಎಂ ಐ ಇ ಎಂ ಎಸ್ ಸಿ ಎಂ ಸಿ ಇಷ್ಟು ಜನ ಅಪ್ಲೈ ಮಾಡ್ಬೋದು ಅಂತ ಕೊಡುತ್ತೆ ಓಕೆ ಸೊ ಹಾಗಾಗಿ ಸೊ ಇವಿಷ್ಟು ಇನ್ಫಾರ್ಮೇಶನ್ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ಸಪೋಸ್ ನಾನು ಏನ್ಲೇನ್ ಮಾಡ್ತೀನಿ ಸೊ ನಾ ಬಿ ಎಸ್ ಸಿ ತ್ರೀ ಇಯರ್ಸ್ ಕೊಡ್ತೀನಿ ಸೊ ರಾಷ್ಟ್ರೀಯತೆ ಇಂಡಿಯನ್ ಸೊ ಇಲ್ಲಿ ನೆಕ್ಸ್ಟ್ ಯು ಕರ್ನಾಟಕ ಸ್ಟೂಡೆಂಟ್ ಎಸ್ ಅಂತ ಕೊಡ್ಬೇಕಾಗತ್ತೆ ನೀವು ಕರ್ನಾಟಕದ ಅಭ್ಯರ್ಥಿ ಆದ್ರೆ ಎಸ್ ಅಂತ ಕೊಡ್ಬೇಕಾಗತ್ತೆ ನಾ ಆಲ್ರೆಡಿ ಕೊಟ್ಟಿದ್ದೀನಿ ನಿಮ್ಗೆ ಇಲ್ಲಿ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಎಚ್ ಅಂತ ಇರುತ್ತೆ ಸರ್ ಏನ್ ಸರ್ ಇದು ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಎಚ್ ಅಂತ ಹೇಳಿದ್ರೆ ಅದಕ್ಕೆ ಇನ್ಫಾರ್ಮೇಶನ್ ಒಂದು ಪಿ ಡಿ ಎಫ್ ಇದೆ ಸೊ ಕ್ಲಾಸ್ ಎ ಅಂತ ಹೇಳಿದ್ರೆ ಸೆವೆನ್ ಇಯರ್ಸ್ ನೀವು ಕರ್ನಾಟಕ ಸ್ಟೇಟ್ ಅಲ್ಲಿ ಓದಿರ್ಬೇಕು ನಾನೇನೇ ಹೇಳಿದೆ ನಿಮ್ಗೆ ಸೆವೆನ್ ಇಯರ್ಸ್ ಕರ್ನಾಟಕ ಸ್ಟೇಟ್ ಅಲ್ಲಿ ಸಪೋಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫೈನಲ್ ಇಯರ್ ಡಿಗ್ರಿ ವರ್ಗೆ ಯಾವ್ದು ಬೇಕಾದ್ರೆ ಆಗ್ಬೋದು ಇಲ್ಲಿ ನೋಡಿ ಕ್ಲಾಸ್ ಎ ಅಂತಿದೆ ಕ್ಲಾಸ್ ಎ ಅಂತ ಹೇಳಿದ್ರೆ ದ ಕ್ಯಾಂಡಿಡೇಟ್ ಶುಡ್ ಹಾವ್ ಸ್ಟಡಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ ಸೆವೆನ್ ಇಯರ್ಸ್ ಕಮ್ಯಾನ್ಸಿಂಗ್ ಫ್ರಮ್ ಫಸ್ಟ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಸ್ಟ್ ಹವ್ ಪಾಸ್ ಟೆನ್ ಆರ್ ಎಸ್ ಎಸ್ ಎಲ್ ಸಿ ಟ್ವೆಲ್ ಸ್ಟ್ಯಾಂಡರ್ಡ್ ಫ್ರಮ್ ಕರ್ನಾಟಕ ಇದು ಇಂಪಾರ್ಟೆಂಟ್ ನೀವು ನೋಡ್ಕೊಬೇಕು ಬರೀ ಸೆವೆನ್ ಇಯರ್ಸ್ ಅಂತಲ್ಲ ಮಸ್ಟ್ ಹೌವ್ ಪಾಸಡ್ ಟೆನ್ತ್ ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಮತ್ತೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಕರ್ನಾಟಕ ಪಾಸ್ ಆಗಿರ್ಬೇಕು ಅದು ಸಿ ಬಿ ಎಸ್ ಸಿ ಅಥವಾ ಎಸ್ ಎಸ್ ಎಲ್ ಸಿ ಇರ್ಬೋದು ಸೊ ಯಾವ್ದಾದ್ರು ಆಗಿರ್ಬೋದು ಅಂತಹ ಸ್ಟೂಡೆಂಟ್ಸ್ ಗಳನ್ನ ನಾವು ಕ್ಲಾಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ಲಾಸ್ ಬಿ ಅಂತ ಹೇಳಿದ್ರೆ ದ ಕ್ಯಾಂಡಿಡೇಟ್ ಶುಡ್ ಹಾವ್ ಸ್ಟಡಿಡ್ ಅಂಡ್ ಪಾಸ್ವರ್ಡ್ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಆರ್ ಲೆವೆಂತ್ ಅಂಡ್ ಟ್ವೆಲ್ಡ್ ವಿತ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ವಿಚ್ ರೆಕೈಸ್ ಬೈ ದ ಸ್ಟೇಟ್ ಆಫ್ ಗೌರ್ಮೆಂಟ್ ಅಂಡ್ ಐದರ್ ಆಫ್ ದ ಪೇರೆಂಟ್ ಶುಡ್ ಹಾವ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ ಸೆವೆನ್ ಇಯರ್ಸ್ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ನೀವು ಕರ್ನಾಟಕದಲ್ಲಿ ಓದಿರ್ಬೇಕು ನಿಮ್ಮ ಪೇರೆಂಟ್ಸ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ಬೇಕು ಅಂತವ್ರು ಏನಾಗ್ತಾರೆ ಕ್ಲಾಸ್ ಬಿ ಎಲ್ ಬರ್ತಾರೆ ನೆಕ್ಸ್ಟ್ ಕ್ಲಾಸ್ ಎಚ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಅಹ್ ಬಿ ಇವೆಲ್ಲ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ನಮ್ಗೆ ಓಕೆ ಕ್ಲಾಸ್ ಎಚ್ ನೋಡ್ಕೊಳ್ಳಿ ಲಾಸ್ಟ್ ಸನ್ ಆರ್ ಡಾಟರ್ ಆಫ್ ಅನ್ ಎಕ್ಸ್ ಸರ್ವಿಸ್ ಮೆನ್ ನೋಡಿ ಎಕ್ಸ್ ಸರ್ವಿಸ್ ಮೆನ್ ಇರ್ತಕ್ಕಂತಹ ವ್ಯಕ್ತಿಗಳ ಮಕ್ಕಳು ಏನಾಗ್ತಾರೆ ಕ್ಲಾಸ್ ಎಚ್ ಗೆ ಬರ್ತಾರೆ ಇವಿಷ್ಟೇ ಇಂಪಾರ್ಟೆಂಟ್ ನಿಮ್ಗೆ ಓಕೆ ಕ್ಲಾಸ್ ಎ ಕ್ಲಾಸ್ ಬಿ ಮತ್ತೆ ಕ್ಲಾಸ್ ಎಚ್ ಸರ್ ಅದು ಯು ಜಿ ಟಿಗೆ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ಯು ಜಿ ಟಿ ಅಂಡರ್ ಸಿ ಟಿ ಇಂಜಿನಿಯರಿಂಗ್ ಮತ್ತೆ ಡಾಕ್ಟರ್ ಹೋಗ್ತಾರಲ್ಲ ಸೊ ಮೆಡಿಕಲ್ ಗೆ ಅವ್ರಿಗೆ ಅದು ಇನ್ಫಾರ್ಮೇಶನ್ ಬೇರೆ ಬೇಕಾಗಿರೋದು ಸಿ ಡಿಇ್ ಅವೆಲ್ಲ ನಮಗ್ ಬೇಕಾಗಿರೋದೇನೋ ಎ ಬಿ ಅಂಡ್ ಎಚ್ ಓಕೆ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ನಾ ಕರ್ನಾಟಕ ಸ್ಟೇಟ್ ಅಲ್ಲೇ ಸೆವೆನ್ ಇಯರ್ಸ್ ಓದಿದೀನಿ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದೀನಿ ಸೊ ಅದನ್ನೇ ಕೊಡಿ ನೀವು ಸೊ ನೀವು ಕರ್ನಾಟಕದಲ್ಲಿ ಓದಿದ್ಯಾ ಹೌದು ಅಂತ ಕೊಡಿ ಸೊ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಎಚ್ ಎಕ್ಸ್ಪ್ಲೇಷನ್ ಟೂ ಅಂತ ಕೊಡ್ತೀನಿ ಅದನ್ ಕೊಡಿ ಸೊ ಯಾವ್ದು ಕೆಟಗರಿ ಇಲ್ಲ ಅಂತ ಹೇಳಿದ್ರೆ ಜನರಲ್ ಅಂತ ಇರುತ್ತೆ ಜಿ ಎಮ್ ಅಂತ ಕೊಡಿ ಸೊ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ನೋಡಿ ಫ್ಯಾಮಿಲಿ ಅನ್ಯುಯಲ್ ಇನ್ಕಮ್ ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ಇನ್ಕಮ್ ಪೇರೆಂಟ್ಸ್ ಇನ್ಕಮ್ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಫ್ಯಾಮಿಲಿ ಅನ್ಯುಯಲ್ ಇನ್ಕಮ್ ಅಂತ ಹೇಳಿದ್ರೆ ನಿಮ್ಮ ತಂದೆ ವರ್ಕ್ ಮಾಡ್ತಿದ್ರೆ ನಿಮ್ ತಾಯಿ ವರ್ಕ್ ಮಾಡ್ತೀವಿ ಇಬ್ಬರು ಸೇರಿ ಆ ಇನ್ಕಮ್ ಅನ್ನ ಕೊಡ್ಬೇಕಾಗತ್ತೆ ಓಕೆ ಸಪೋಸ್ ನಾನು ನಮ್ಮ ತಂದ್ರೆ ರೈಟ್ ರೂಮ್ ಕೊಡಿ ಅವರು ಆನ್ಯಲ್ ಇನ್ಕಮ್ ಫಿಫ್ಟಿ ತೌಸಂಡ್ ಅಂತ ಕೊಟ್ಟಿರ್ತೀನಿ ನಾನು ನೆಕ್ಸ್ಟ್ ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ನೋಡ್ಬೇಕು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿರುತ್ತೆ ಅದನ್ನೇ ಇಲ್ಲಿ ಹಾಕ್ಬೇಕು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಯಾವಾಗಲೂ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಅದನ್ನೇ ದಯವಿಟ್ಟು ಹಾಕಿ ನೆಕ್ಸ್ಟ್ ಫಿಸಿಕಲಿ ಚಾಲೆಂಜ್ ನೋ ನೆಕ್ಸ್ಟ್ ಇಮೇಲ್ ಐ ಡಿ ಕೊಡ್ಬೇಕಾಗತ್ತೆ ನೆಕ್ಸ್ಟ್ ಸಪೋಸ್ ಇನ್ ಕೇಸ್ ನಿಮ್ಗೆ ಏನಾದ್ರು ಸೆಕ್ಯೂರಿಟಿ ಕ್ವಶನ್ಸ್ ಕೇಳುತ್ತೆ ಅದನ್ನ ನೀವು ಗೊತ್ತಲ್ಲ ನಿಮ್ಗೆ ಅದನ್ನ ನೀವು ಇದ್ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಲ್ಫ್ ಎಂಟರ್ ದ ಡಿಸ್ಪ್ಲೇಟ್ ಕ್ಯಾಪ್ಚರ್ ಕೇಳ್ತಾರೆ ಮಾಡಿ ಸೊ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ ನೆಕ್ಸ್ಟ್ ಪಾಸ್ವರ್ಡ್ ಒಂದನ್ನ ಕರೆಕ್ಟ್ ಆಗಿ ಕೊಟ್ಕೊಳ್ಳಿ ಇಷ್ಟೆಲ್ಲ ಆದ್ಮೇಲೆ ರಿಜಿಸ್ಟ್ರೇಷನ್ ಅಂತ ಕೊಡಿ ಸೊ ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಬರುತ್ತೆ ದ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್ ಪ್ಲೀಸ್ ಪೇ ದ ರಿಜಿಸ್ಟ್ರೇಷನ್ ಫೀ ಆಫ್ ರುಪೀಸ್ ಸಿಕ್ಸ್ ಫಿಫ್ಟಿ ಥ್ರೂ ಆನ್ಲೈನ್ ಆಫ್ಟರ್ ಲಾಗಿನ್ ಲಾಗಿನ್ ಡೀಟೇಲ್ಸ್ ಬರುತ್ತೆ ನಿಮ್ಗೆ ಯೂಸರ್ ಐ ಡಿ ಕೊಡ್ತಾನೆ ನೆಕ್ಸ್ಟ್ ಅದೇ ರೀತಿ ನಿಮ್ಗೆ ಪಾಸ್ವರ್ಡು ಕೂಡ ಬರುತ್ತೆ ಓಕೆ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ಬರುತ್ತೆ ಅದು ನಿಮ್ಗೆ ಮೆಸೇಜ್ ಅಲ್ಲಿ ಕೂಡ ಬರುತ್ತೆ ಓಕೆ ಅದು ನಿಮ್ಗೆ ಮೆಸೇಜ್ ಅಲ್ಲಿ ಕೂಡ ಬರುತ್ತೆ ನಿಮಗೆ ನಿಮ್ಮ ಯೂಸರ್ ಐ ಡಿ ಅಪ್ಲಿಕೇಶನ್ ನಂಬರ್ ಯೂಸರ್ ಐ ಡಿ ಪಾಸ್ವರ್ಡು ಮೂರು ಕೂಡ ನಿಮ್ಗೆ ಬರುತ್ತೆ ಮೆಸೇಜು ಅದ್ ಬಂದ್ಮೇಲೆ ಓಕೆ ಕೊಡಿ ಇಲ್ಲ ಅದು ಒಂದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ಈಗ ಲಾಗಿನ್ ಪೇಜ್ ಗೆ ಹೋಗುತ್ತೆ ಸೊ ಲಾಗಿನ್ ಪೇಜ್ಗೆ ಹೋದ ನೀವೇನ್ ಮಾಡ್ತೀರಾ ನಿಮ್ಗೆ ಏನು ಒಂದು ಯೂಸರ್ ಐ ಡಿ ಕೊಟ್ಟಿದ್ದಾನೆ ಅದನ್ನ ಫಸ್ಟ್ ಅಪ್ಲೈ ಮಾಡಿ ಜಸ್ಟ್ ನೋಡಿ ಇವಿಷ್ಟು ನಂದು ಎಸ್ ಎಸ್ ಎಲ್ ಸಿ ಯೂಸರ್ ನೇಮ್ ಅರ್ಥ ಮಾಡ್ಕೊಳ್ಳಿ ಇವಿಷ್ಟು ನಂದು ಎಸ್ ಎಸ್ ಎಲ್ ಸಿ ಇಲ್ಲಿ ತರ್ಟಿ ನೈನ್ ಅಂದ್ರೆ ತರ್ಟಿ ನೈನ್ ನಾನೇ ಮೂವತ್ತೊಂಬತ್ತನೇ ಇರ್ಬೇಕು ಅಪ್ಲೈ ಮಾಡ್ತಿರೋದು ಸೊ ಹಾಗಾಗಿ ಈ ಫಸ್ಟ್ ಟೂ ನಂಬರ್ಸ್ ಮಾತ್ರ ಚೇಂಜಸ್ ಆಗಿದೆ ಓಕೆ ನೆಕ್ಸ್ಟ್ ಪಾಸ್ವರ್ಡ್ ಅನ್ನ ಕೊಡಿ ನೆಕ್ಸ್ಟ್ ಕ್ಯಾಪ್ಚಾ ಹಾಕಿ ಲಾಗಿನ್ ಕೊಡಿ ಸೊ ಲಾಗಿನ್ ಕೊಟ್ಟ ತಕ್ಷಣ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅಲ್ಲಿ ನೆಕ್ಸ್ಟ್ ಅಂತ ಕೊಡಿ ಸೊ ಇನ್ಸ್ಟ್ರಕ್ಷನ್ಸ್ ಓದ್ಕೋಬೇಕಾಗುತ್ತೆ ಆಸ್ ಇಟ್ ಈಸ್ ಇಲ್ಲಿ ಅಡ್ಮಿಷನ್ ಟು ಫಸ್ಟ್ ಇಯರ್ ಅಕಾಡೆಮಿಕ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಲೇಟ್ ಡೌನ್ ಸೊ ಕ್ರೈಟೀರಿಯಾಗಳು ಕೊಟ್ಟಿದ್ದಾರೆ ಸೊ ಏನೇನಂತ ನೋಡ್ಕೋಬೇಕಾಗತ್ತೆ ಇಲ್ಲಿ ನೋಡಬಹುದು ಫಿಫ್ಟಿ ಪರ್ಸೆಂಟ್ ನಾನು ಆಲ್ರೆಡಿ ನಿನ್ನೆ ಹೇಳಿದೀನಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಫಾರ್ ಜನರಲ್ ಮೆರಿಟ್ ಫಾರ್ಟಿ ಫೈವ್ ಪರ್ಸೆಂಟ್ ಫಾರ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಅಂತ ಹೇಳಿದಾನೆ ಬಟ್ ಇಲ್ಲಿ ಓಬಿಸಿ ಸ್ಟೂಡೆಂಟ್ಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸೊ ಇಲ್ಲಿ ಎಸ್ ಇಲ್ಲಿ ನೋಡಿ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ರಿಸರ್ವೇಶನ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ರಿಸರ್ವೇಶನ್ ಗೆ ಬರೋದಿಲ್ಲ ಎನ್ಸ್ ಇಫ್ ದೇ ಆರ್ ಇಫ್ ದೇ ಆರ್ ಸ್ಕೋರ್ ದಿಕ್ವೈರ್ಡ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆರ್ ಅಬೌ ಫಿಕ್ಸೆಡ್ ಫಾರ್ ಜನರಲ್ ಮೆರಿಟ್ ಅವರು ಜನರಲ್ ಮೆರಿಟ್ ಸೀಟು ಸಿಗುತ್ತೆ ಪ್ಲೀಸ್ ನೋಟ್ ದಟ್ ಎಸ್ ಸಿ ಎಸ್ ಟಿ ಒಬಿಸಿ ಎಲಿಜಿಲಿಟಿ ಕ್ರೈಟೀರಿಯಾ ಅಪ್ಲಿಕಬಲ್ ಟು ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಮಾತ್ರ ಅದು ಅಪ್ಲೈ ಆಗ್ತದೆ ಓಕೆ ಸೊ ಅದು ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇಷನ್ ಕೊಡ್ತೀನಿ ನಿಮ್ಗೆ ನೆಕ್ಸ್ಟ್ ಡೀಟೇಲ್ಸ್ ಕೊಟ್ಟಿದ್ದಾನೆ ಏನೇನು ಮಾಡಬೇಕು ಅಂತ ಸೊ ನೆನ್ನೆ ಏನು ಡೀಟೇಲ್ಸ್ ಕೊಟ್ಟಿದ್ದೆ ಅದನ್ನೇ ಕೊಟ್ಟಿದ್ದಾನೆ ಓಕೆ ಓಕೆ ಸೊ ನೆಕ್ಸ್ಟ್ ಅಂತ ಕೊಡಿ ಓಕೆ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಜನರಲ್ ಡೀಟೇಲ್ಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್ ಓಕೆ ಜನರಲ್ ಡೀಟೇಲ್ಸ್ ಆಲ್ರೆಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಪ್ಲಿಕೇಶನ್ ನಂಬರ್ ಎರಡು ಒಂದೇ ಇರುತ್ತೆ ಸೊ ನಿಮ್ಮ ನೇಮ್ ಕೂಡ ಇರುತ್ತೆ ಸೊ ಸ್ಟೇಟ್ ಇರುತ್ತೆ ಸೊ ಸ್ಟೇಟ್ ಅನ್ನ ಕರ್ನಾಟಕ ಆದ್ರೆ ಕರ್ನಾಟಕ ಅಂತ ಕೊಡಿ ಸೊ ನೆಕ್ಸ್ಟ್ ಡಿಸ್ಟಿಕ್ ಅನ್ನ ಕೊಡಿ ನೆಕ್ಸ್ಟ್ ತಾಲೂಕ್ ಬರುತ್ತೆ ತಾಲೂಕನ್ನ ಕೊಡಿ ನೆಕ್ಸ್ಟ್ ಅಡ್ರೆಸ್ ಅನ್ನ ಕೊಡಿ ಮೆರಿಟಲ್ ಸೇಸ್ಟಸ್ ಇರುತ್ತೆ ನೆಕ್ಸ್ಟ್ ಇನ್ ಕೇಸ್ ರಾಷ್ಟ್ರೀಯತೆ ನ್ಯಾಷನಾಲಿಟಿ ಇಂಡಿಯನ್ ಅದೇ ಇರುತ್ತೆ ಸೊ ಇನ್ ಕೇಸ್ ಚೇಂಜಸ್ ಇದ್ರೆ ಬೇರೆ ಕೊಡಿ ಸೊ ನೀವು ಕರ್ನಾಟಕದ ಅಭ್ಯರ್ಥಿ ಆರ್ ಯು ಕರ್ನಾಟಕ ಕ್ಯಾಂಡಿಡೇಟ್ ಎಸ್ ಅಂತ ಕೊಡಿ ಸೊ ಅಲ್ಲಿ ಧರ್ಮ ಯಾವುದು ಅಂತ ಕೊಡಿ ನಿಮ್ದು ಅಥವಾ ರಿಲಿಜನ್ ಸೊ ಕ್ಲಾಸೇ ಆಲ್ರೆಡಿ ಸೆಲೆಕ್ಟ್ ಆಗಿದೆ ನೀವು ಸೆಲೆಕ್ಟ್ ಮಾಡಿದ್ರಿ ಸೊ ಇನ್ ಕೇಸ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು ಇಲ್ಲಿ ಇನ್ ಕೇಸ್ ತಪ್ಪಾಗಿ ಎಲ್ಲ ಹಾಕಿದ್ರೆ ಸೊ ಮದರ್ ಟಂಗ್ ಯಾವ್ದು ಅಂತ ಇರುತ್ತೆ ಸೊ ಮದರ್ ಟಂಗ್ ಯಾವ್ದು ಅಂತ ಕೊಡಿ ನೆಕ್ಸ್ಟ್ ಆರ್ ಡಿ ನಂಬರ್ ನೋಡಿ ಆಲ್ರೆಡಿ ನಾನು ಹೇಳಿದೀನಿ ನಿಮ್ಗೆ ಸೊ ಕ್ಯಾಚ್ ಸರ್ಟಿಫಿಕೇಟ್ ಅಲ್ಲಿ ಆರ್ ಡಿ ನಂಬರ್ ಇರುತ್ತೆ ಆರ್ ಡಿ ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ ಸಪೋಸ್ ಇಲ್ಲಿ ಕಂಪಲ್ಸರಿ ಕೇಳಿಲ್ಲ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಕಂಪಲ್ಸರಿ ಕೊಟ್ಟಿಲ್ಲ ಯಾಕಂದ್ರೆ ಜನರಲ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಅದು ಬರೋದಿಲ್ಲ ಹಾಗಾಗಿ ಇಲ್ಲಿ ಕಂಪಲ್ಸರಿ ಹೇಳಿಲ್ಲ ಸೊ ಇನ್ ಕೇಸ್ ಮೆರಿಟ್ ಆದ್ರೆ ನೀವೇನ್ ಹಾಕೋದೇನು ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಸಪ್ರೇಟ್ ಕಾಲ್ ಮಾಡಿದ್ ಇಲ್ಲಿ ಕ್ಯಾಸ್ಟ್ ಯಾವ್ದು ಅಂತ ನೀವು ಕೊಡ್ಬೇಕಾಗತ್ತೆ ಸಪೋಸ್ ಐ ವಿಲ್ ರೈಟ್ ಸಮ್ ಕ್ಯಾಸ್ಟ್ ಓಕೆ ಆರ್ ಡಿ ನಂಬರ್ ಐ ವಿಲ್ ಪುಟ್ ಸಮ್ ಆರ್ ಡಿ ನಂಬರ್ ಓಕೆ ಆರ್ ಡಿ ನಂಬರ್ ಏನೋ ಒಂದು ನಿಮ್ಗೆ ಏನು ಇರುತ್ತೆ ಅದನ್ನ ಹಾಕಿ ಓಕೆ ಇದು ಕೂಡ ನೋಡಿ ಆದಾಯ ಪ್ರಮಾಣದ ಪತ್ರದ ಬಿ ಸಿ ಐಡಿ ನಂಬರ್ ಬಿ ಸಿ ಐ ಡಿ ನಂಬರ್ ಇರುತ್ತೆ ನಿಮ್ಗೆ ಸೊ ಅದನ್ನ ಇದ್ರೆ ಹಾಕಿ ಇಲ್ಲ ಅಂದ್ರೆ ಯು ನೀಡ್ ನಾಟ್ ಟು ವರಿ ಸೊ ಜಸ್ಟ್ ಡಿ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಂದ್ರೆ ಆರ್ಡಿ ನಂಬರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡು ಒಟ್ಟಿಗೆ ಬರುತ್ತೆ ಅಥವಾ ಕೆಲವೊಂದು ಅದನ್ನ ಸಪರೇಟ್ ಸಪರೇಟ್ ಮಾಡಿಸ್ತಾರೆ ಸಪರೇಟ್ ಮಾಡಿಸಿದ್ರೆ ಸಪರೇಟ್ ಸಪರೇಟ್ ನೀವೇನ್ ಮಾಡ್ಬೇಕಾಗತ್ತೆ ಹಾಕ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಒಂದ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಒಟ್ಟು ವರ್ಷಗಳು ಟೋಟಲ್ ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟ್ವೆಲ್ ಸ್ಟ್ಯಾಂಡರ್ಡ್ ಸಪೋಸ್ ನೀವೇನಾದ್ರೂ ಫೈವ್ ಇಯರ್ಸ್ ಮಾತ್ರ ಓದಿರ್ತೀನಿ ಅನ್ಕೊಳ್ಳಿ ಫೈವ್ ಅಂತ ಕೊಡಬೇಕಾಗತ್ತೆ ಅಥವಾ ಅಪ್ ಟು ಟ್ವೆಲ್ ಇಯರ್ಸ್ ನೀವು ಕರ್ನಾಟಕದಲ್ಲೇ ಓದಿದ್ರೆ ಟ್ವೆಲ್ ಅಂತಾನೆ ನೀವು ಕೊಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಬರೋದು ನಿಮ್ಗೆ ಪಿ ಜಿ ಸಿ ಟಿ ಎಲ್ಲಿ ಯಾವ ಒಂದು ಡಿಸ್ಟಿಕ್ ಅಲ್ಲಿ ನೀವು ತಗೋತೀರಾ ಅಂತ ಇಷ್ಟು ಆಪ್ಷನ್ಸ್ ಇದೆ ನಿಮ್ಗೆ ನಾ ಮೈಸೂರ್ ಅಂತ ಕೊಡ್ತೀನಿ ಸೊ ಫಸ್ಟ್ ಪ್ರಿಯಾರಿಟಿ ಮೈಸೂರ್ ಕೊಟ್ಟಿದ್ದೀನಿ ಸೆಕೆಂಡ್ ಪ್ರಿಯಾರಿಟಿ ನಾನು ನೆಕ್ಸ್ಟ್ ನಮ್ಮ ಅಕ್ಕಪಕ್ಕ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದಕ್ಕೆ ಕೊಡ್ತೀನಿ ಸೊ ಇಲ್ಲಿ ಯಾವುದು ಇಲ್ಲೇ ಸಿಗ್ತಾ ಇಲ್ಲ ಸೊ ವಾಟ್ ಐ ವಿಲ್ ಡೋ ಐ ವಿಲ್ ಬಿ ಬ್ಯಾಂಗ್ಳೂರ್ ಓಕೆ ಸೊ ಬ್ಯಾಂಗ್ಳೂರ್ ಅಂತ ಕೊಟ್ಟಿರ್ತೀನಿ ಸೊ ಸೆಕೆಂಡ್ ಪ್ರಿಯಾರಿಟಿ ನಂಗೆ ಬ್ಯಾಂಗ್ಳೂರ್ ಬರುತ್ತೆ ಇದೆಲ್ಲ ಬಂದ ತಕ್ಷಣ ನೀವೇನ್ ಮಾಡ್ಬೇಕಾಗತ್ತೆ ಕನ್ಫರ್ಮ್ ಅನ್ನ ಕೊಡ್ಬೇಕಾಗತ್ತೆ ಹಾಗೂ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಸೊ ಸೇವ್ ಉಡ್ ಸಕ್ಸಸ್ಫುಲಿ ಆದ್ಮೇಲೆ ಫಸ್ಟ್ ಟು ಸೇವ್ ಮಾಡ್ಕೊಳ್ಳಿ ಆಮೇಲೆ ಕನ್ಫರ್ಮ್ ಮಾಡಿಬಿಟ್ಟು ಆಮೇಲೆ ಸೇವ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಓಕೆ ಸೋ अगेन ನಿಮಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸ್ಟಡಿ ಡಿಟೇಲ್ಸ್ ಅಂತ ಬರುತ್ತೆ ಡಿಲೀಟ್ ಅಂಡ್ ನ್ಯೂಲಿ ಆಡ್ ರೋ ಇಫ್ ಯು ವಾಂಟ್ ಟು ಡು ಎನಿ ಚೇಂಜಸ್ ಇನ್ ದಿ ಸ್ಟಡಿ ಡಿಟೇಲ್ಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್ ಸೋ ಸ್ಟಡಿ ಡಿಟೇಲ್ಸ್ ನಾನು ಏನು ಮಾಡ್ತೀನಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಕೊಟ್ಟಿಲ್ಲ ಅವನು ಇನ್ಫಾರ್ಮೇಶನ್ ಎಸ್ 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 ಇಂದಾನೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಕ್ಲಾಸ್ ಟೆಂತ್ ಪಾಸಿಂಗ್ ಇಯರ್ ಸಪೋಸ್ ಐ ವಿಲ್ ಪುಟ್ ನೆಕ್ಸ್ಟ್ ಎಂಡ್ ಕ್ಲಾಸ್ ಓಕೆ ಸೊ ಪಾಸಿಂಗ್ ಇಯರ್ ಸ್ಟಾರ್ಟಿಂಗು ಫಸ್ಟ್ ಸ್ಟ್ಯಾಂಡರ್ಡ್ ಅಂತಾನೆ ಕೊಡಿ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಯಾವಾಗ ಪಾಸ್ ಆಗಿರೋದಂತ ಕೊಡಿ ನೆಕ್ಸ್ಟ್ ಪಿ ಯು ಸಿ ಕೊಟ್ಬಿಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಯಾವಾಗ ಓದಿರೋದು ನೆಕ್ಸ್ಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಂಡ್ ಯಾವಾಗ ಓದಿರೋದು ಸೊ ಟ್ವೆಲ್ತ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸ್ಟ್ಯಾಂಡರ್ಡ್ ಎಷ್ಟ್ ಇಯರ್ ಆಗುತ್ತೆ ನೋಡ್ಕೊಳ್ಳಿ ನಿಮ್ಮ ಮಾಸ್ ಕಾರ್ಡ್ ಅಲ್ಲಿ ಇರುತ್ತೆ ಓಕೆ ನಿಮ್ಮ ಮಾಸ್ ಕಾರ್ಡ್ ಅಲ್ಲಿ ನೀವು ಯಾವಾಗ ಅಂತ ಇರುತ್ತೆ ಸೊ ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ಸೊ ಯಾವ ಡಿಸ್ಟಿಕ್ ಅಲ್ಲಿ ಓದಿರೋದು ಸಪೋಸ್ ನಾನು ಮೈಸೂರು ಡಿಸ್ಟಿಕ್ ಅಲ್ಲಿ ಓದಿದ್ರೆ ಒಂದೊಂದು ಡಿಸ್ಟಿಕ್ ಅಲ್ಲಿ ಓದಿದ್ರೆ ಸಪೋಸ್ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒನ್ ಟು ಫಿಫ್ತ್ ಅವರು ಆ ಮೈಸೂರಲ್ಲಿ ಓದಿರ್ತಾರೆ ಫಿಫ್ತ್ ಇಂದ ಟೆಂತ್ ವರ್ಗೆ ಮಂಡ್ಯದಲ್ಲಿ ಓದಿರ್ತಾರೆ ಸೊ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಫರ್ ಆಗಿ ಸೊ ಅಂತ ಕೇಸಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಿ ಕೊಡ್ಬೇಕಾಗತ್ತೆ ಸೊ ಯಾವ ಬೋರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಥವಾ ಯಾವ ಬೋರ್ಡ್ ಎಸ್ ಎಸ್ ಡಿನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಕರ್ನಾಟಕ ಎಸ್ ಎಸ್ ಎಲ್ ಸಿ ಅಂತ ಓಕೆ ಸ್ಕೂಲ್ ನೇಮ್ ಇದ್ರೆ ಸ್ಕೂಲ್ ನೇಮ್ ಕೊಡ್ಬೇಕಾಗತ್ತೆ ಓಕೆ ಸೊ ಇಷ್ಟು ಆದ್ಮೇಲೆ ನೋಡಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೆ ಒಂದೇ ಡಿಸ್ಟಿಕ್ ಅಲ್ಲಿ ಓದಿರೋದ್ರಿಂದ ನಾನು ಒಟ್ಟಿಗೆ ಕೊಟ್ಟಿದ್ದೀನಿ ಓಕೆ ಸೊ ಇಲ್ಲಿ ನಾನು ಡಿಸ್ಟಿಕ್ ಹಾಕಿದ್ದೀನಿ ನೆಕ್ಸ್ಟ್ ತಾಲೂಕ್ ಹಾಕಿದೀನಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಹಾಕಿದೀನಿ ಸ್ಕೂಲ್ ನೇಮ್ ಬರ್ದಿದೀನಿ ನೆಕ್ಸ್ಟ್ ಆಡ್ ಮಾಡ್ತೀನಿ ಆಡ್ ಏನ್ ಕೊಡ್ಬೇಕು ಆ್ಯಡ್ ಅಲ್ಲಿ ಸೊ ಜಸ್ಟ್ ನಿಮ್ಗೆ ಆಕ್ಚುಲಿ ನೋಡಿ ಇದೇ ನಮ್ ಪ್ರಾಬ್ಲಮ್ ಹೇಳಿದ್ದು ಆಕ್ಚುಲಿ ಇಲ್ಲಿ ಡಿಗ್ರಿ ಇನ್ಫಾರ್ಮೇಶನ್ಸ್ ಮಾಡ್ಲಿಕ್ಕೆ ಏನು ಇನ್ಫಾರ್ಮೇಶನ್ಸ್ ಇನ್ನು ಕೊಟ್ಟಿಲ್ಲ ಇನ್ನು ಅಪ್ಡೇಟ್ ಮಾಡಿಲ್ಲ ಅವ್ರು ಆಕ್ಚುಲಿ ಓಕೆ ಸೊ ಹಂಗಾಗಿ ದಯವಿಟ್ಟು ವೈಟ್ ಮಾಡಿ ಸ್ಟೂಡೆಂಟ್ಸ್ ಸೊ ಇಲ್ಲಿ ಡಿಗ್ರಿ ಇನ್ಫಾರ್ಮೇಶನ್ಸ್ ಹಾಕ್ಬೇಕಾಗತ್ತೆ ಇಲ್ಲಿ ಝೀರೋ ಅಂತ ಕೊಬ್ಬಿಟ್ಟಿದ್ದೇನೆ ಡಿಗ್ರಿ ಇನ್ಫಾರ್ಮೇಶನ್ಸ್ ಅಪ್ಡೇಟ್ ಮಾಡಲಿಕ್ಕೆ ಇನ್ನೂ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ ಸೊ ಐ ಟೋಲ್ಡ್ ಯು ಪ್ಲೀಸ್ ವೇಟ್ ಇವತ್ತು ಸಂಜೆವರೆಗೆ ವೇಟ್ ಮಾಡಿ ಇದು ಅಪ್ಡೇಟ್ ಆಗ್ಬೇಕು ಯಾಕಂದ್ರೆ ಇದು ಅಪ್ಡೇಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಯಾಕಂದ್ರೆ ಸ್ಟಡಿ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಇಲ್ಲಿ ಹಾಕ್ಬೇಕಾಗತ್ತೆ ಸೊ ಹಾಕ್ಬೇಕಾಗಿದ್ದಾಗ ಫಸ್ಟ್ ನೆಕ್ಸ್ಟ್ ಏನ್ ಬರುತ್ತೆ ನಾನು ಓಕೆ ಓಕೆ ಆಫ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ನೋಡಿ ಸ್ಟೂಡೆಂಟ್ಸ್ ಯು ಜಿ ಸಿಇಟಿ ಗೆ ಪ್ರಿಪೇರ್ ಮಾಡಿರ್ತಕ್ಕಂತಹ ಒಂದು ವೆಬ್ಸೈಟ್ ಒಂದು ಇದು ಲಿಂಕ್ ಅದನ್ನೇ ನಿಮ್ಗೆ ಪಿ ಜಿ ಸಿ ಟಿಗೂ ಕೊಟ್ಬಿಟ್ಟಿದ್ದಾರೆ ಹಂಗಾಗಿ ನಿಮ್ಗೆ ಸ್ಟಡಿ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಡಿಗ್ರಿ ಮಾರ್ಕ್ಸ್ ಎಂಟ್ರಿ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಇನ್ಫರ್ಮೇಶನ್ಸ್ ಕೊಟ್ಟಿಲ್ಲ ಹಾಗೆ ಹಾಗಾಗಿ ದಯವಿಟ್ಟು ವೇಟ್ ಮಾಡಿ ಸೊ ಈವ್ನಿಂಗ್ ಒಳಗಡೆ ಅಥವಾ ನಾಳೆ ಒಳಗಡೆ ಅವ್ರು ಅಪ್ಡೇಟ್ ಮಾಡಬಹುದು ನಾನು ಕೂಡ ಕೆ ಅಥಾರಿಟಿ ಕಾಲ್ ಮಾಡ್ತೀನಿ ಈ ರೀತಿ ಆಗಿದೆ ಅಂತ ಹೇಳ್ತೀನಿ ಏನ್ ಹೇಳ್ತಾರೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಇದೆ ಅಂತ ನಾನು ಸೇವ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದ್ದೀನಿ ಇಲ್ಲಿ ನೋಡಬಹುದು ಆರ್ ಯು ಬಿಲಾಂಗ್ ಟು ಕಲ್ಯಾಣ ಕರ್ನಾಟಕ ಆದ್ರೆ ಎಸ್ ಅಂತ ಕೊಡಿ ನೀವು ಆರ್ ಡಿ ನಂಬರ್ ಕೊಡಿ ಬಿ ಸಿ ಐ ಡಿ ನಂಬರ್ ಕೊಡಿ ಎಕ್ಸ್ ಡಿಫೆನ್ಸ್ ಆದ್ರೆ ಎಸ್ ಅಂತ ಕೊಡಿ ನಿಮ್ಮ ಸರ್ಟಿಫಿಕೇಟ್ ಇಲ್ಲಿರ್ತಕ್ಕಂತ ನಂಬರ್ ನ ಅಲ್ಲಿ ಟೈಪ್ ಮಾಡಿ ಓಕೆ ಇಲ್ಲಿ ಪಾಸ್ಪೋರ್ಟ್ ಅಳ್ತೀಯ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕಾಗತ್ತೆ ಸಿಗ್ನೇಚರ್ ಹಾಕ್ಬೇಕಾಗತ್ತೆ ನಿಮ್ಮ ಎಡಗೈ ಎಬ್ಬಟ್ಟು ಗುರ್ತು ಅಂದ್ರೆ ನೀವು ಲೆಫ್ಟ್ ತಂಬನ್ನ ನೀವು ಇದ್ಮಾಡಿ ನೀವು ಅದನ್ನ ಫೋಟೋ ಮಾಡಿ ಅದನ್ನ ಫಿಫ್ಟಿ ಕೆ ಬಿ ಮೂರು ಕೂಡ ಎಷ್ಟರಲ್ಲಿ ಇರ್ಬೇಕು ಫಿಫ್ಟಿ ಕೆಬಿಲ್ ಇರ್ಬೇಕು ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಒಂದೊಂದನೆ ಚೂಸ್ ಮಾಡಿ ಇಲ್ಲಿ ಹಾಕ್ಬೇಕಾಗತ್ತೆ ಓಕೆ ಸೊ ಅದಾದ ತಕ್ಷಣ ನೀವೇನ್ ಮಾಡಿ ಸೇವ್ ಅಂತ ಕೊಡ್ಬೇಕಾಗತ್ತೆ ಸೊ ಸೇವ್ ಅಂತ ಕೊಟ್ಟ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಮುಂದೆ ಹೋಗ್ಬೇಕಾಗತ್ತೆ ಡೈರೆಕ್ಟ್ ಆಗಿ ಹೋಗ್ಬಿಡಿ ಸೇವ್ ಅಂತ ಎಲ್ಲ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಸೇವ್ ಕೊಡ್ಬೇಕಾಗತ್ತೆ ಸೊ ಸೇವ್ ಕೊಟ್ಟಿ ನೆಕ್ಸ್ಟ್ ಹೋಗಿ ಸೊ ನೆಕ್ಸ್ಟ್ ಏನ್ ಬರುತ್ತೆ ಆರ್ ಡಿ ಡೀಟೇಲ್ಸ್ ಬರುತ್ತೆ ಓಕೆ ಆರ್ ಡಿ ನಂಬರ್ ಸೊ ನೋಡಿ ಕ್ಯಾಟಗರಿ ಆರ್ ಡಿ ನಂಬರು ಇನ್ಕಮ್ ಆರ್ ಡಿ ನಂಬರ್ ಎಚ್ ಕೆ ಆರ್ ಡಿ ನಂಬರ್ ಮೂರದು ಇನ್ಫಾರ್ಮೇಶನ್ ಇಲ್ಲಿ ನೀವು ಸೇವ್ ಮಾಡ್ಬೇಕಾಗತ್ತೆ ಓಕೆ ಸೊ ಅದಕ್ಕೆ ಹೇಳಿರೋದು ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಇನ್ನು ಮಾಡ್ಸಿಲ್ಲ ದಯವಿಟ್ಟು ಬೇಗ ಮಾಡಿಸ್ಕೊಳ್ಳಿ ಸೊ ಇನ್ ಕೇಸ್ ಸರ್ ನಂದು ಓಲ್ಡ್ ಸರ್ಟಿಫಿಕೇಟ್ ಇದೆ ಎಕ್ಸ್ಪೈರ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸದ್ಯಕ್ಕೆ ಅದನ್ನೇ ಹಾಕಿ ಬೇರೆ ಆಪ್ಷನ್ಸ್ ಇಲ್ಲ ನಿಮ್ಗೆ ಓಕೆ ಸೊ ನೆಕ್ಸ್ಟ್ ಅವನು ಎಗೈನ್ ಅದನ್ನ ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಕೊಡ್ತಾನೆ ಅವಾಗ ಏನ್ ಮಾಡ್ಕೊಳ್ಳಿ ನೀವು ಎಡಿಟ್ ಆಪ್ಷನ್ ಅಲ್ಲಿ ಅದನ್ನ ಚೇಂಜಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಓಕೆ ಸೊ ನಾ ಆಲ್ರೆಡಿ ಕೊಟ್ಟಿರೋದ್ರಿಂದ ಡಿ ನಂಬರ್ ಸೇವ್ ಆಗಿದೆ ಓಕೆ ಡಿ ನಂಬರ್ ಸೇವ್ ಆಗಿದೆ ಸೊ ನೆಕ್ಸ್ಟ್ ಕೆಳಗಡೆ ಬನ್ನಿ ನೆಕ್ಸ್ಟ್ ಅಂತ ಓಕೆ ನೆಕ್ಸ್ಟ್ ನಿಮ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡಿಗ್ರಿ ಡೀಟೇಲ್ಸ್ ಇಲ್ಲಿ ಬರುತ್ತೆ ಸ್ಟೂಡೆಂಟ್ಸ್ ಸೊ ಇಲ್ಲಿ ಸ್ಟಡಿ ಡೀಟೇಲ್ಸ್ ಅಂತ ಏನಿದೆ ಅಲ್ಲಿ ಬರೀ ಪಿ ಯು ಸಿ ವರೆಗೆ ಮಾತ್ರ ಸೊ ನಾನು ಆಲ್ರೆಡಿ ಹೇಳ್ದೆ ನಿಮ್ಗೆ ಅವ್ನು ಅಪ್ಡೇಟ್ ಮಾಡಿಲ್ವೇನೋ ಅಂತ ಸಾರಿ ಇಲ್ಲಿ ಸ್ಟಡಿ ಡೀಟೇಲ್ಸ್ ಫಸ್ಟ್ ಜನರಲ್ ಡೀಟೇಲ್ಸ್ ಆದ ತಕ್ಷಣ ಸ್ಟಡಿ ಡೀಟೇಲ್ಸ್ ಬರುತ್ತಲ್ಲ ಅದು ಬೇಕಾಗಿರ್ತಕ್ಕಂಥದ್ದು ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟ್ವೆಲ್ ಸ್ಯಾಂಡರ್ಡ್ ರಿಪೀಟ್ ಸಪೋಸ್ ಇಫ್ ಯು ಆರ್ ಸ್ಟಡಿಡ್ ಮೋರ್ ದೆನ್ ಟೂ ಡಿಸ್ಟಿಕ್ ಅಥವಾ ಮೋರ್ ದನ್ ತ್ರೀ ಸ್ಕೂಲ್ಸ್ ದೆನ್ ಯು ನೀಡ್ ಟು ಆಡ್ ಸೊ ಎಲ್ಲೆಲ್ಲಿ ಓದಿದ್ರೆ ಅಂತ ನೀವು ಸಪ್ರೇಟ್ ಸಪರೇಟ್ ಆಗಿ ಹಾಕ್ಬೇಕಾಗತ್ತೆ ಸೊ ಆ ಒಂದು ಇನ್ಫಾರ್ಮೇಶನ್ ಎಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ಸೊ ಸ್ಟಡಿ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರ್ಗ ಮಾತ್ರ ಓಕೆ ಸೊ ಡಿಗ್ರಿ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಪಿ ಯು ಸಿ ಮಾರ್ಕ್ಸ್ ಎಂಟ್ರಿ ಅಂತ ಕೊಟ್ಟಿದ್ದೇನೆ ಇಲ್ಲಿ ಹೇಳದಾಗ ಯು ಜಿ ಲಿಂಕ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಆ ರೀತಿ ಬರುತ್ತೆ ಓಕೆ ಇಲ್ಲಿ ಎಂ ಗೆ ಡೀಟೇಲ್ಸ್ ನೆಕ್ಸ್ಟ್ ಡಿಗ್ರಿ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ ಡಿಗ್ರಿ ನಾ ತ್ರೀ ಇಯರ್ಸ್ ಮಾಡಿದೀನಿ ಸೊ ಏನ್ ಮಾಡಿ ಯೂನಿವರ್ಸಿಟಿ ಯಾವ್ದು ಅಂತ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಕಾಲೇಜ್ ನೇಮ್ ಯಾವ್ದು ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿಗ್ರಿ ರಿಜಿಸ್ಟರ್ ನಂಬರ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಐ ವಿಲ್ ಸ್ಟ್ ಮ್ಯಾಥಮೆಟಿಕ್ಸ್ ಇನ್ ಟೆನ್ ಪ್ಲಸ್ ಟು ಅಂದ್ರೆ ಯು ಜಿ ಪಿ ಯು ಸಿಲಿ ಮ್ಯಾಥ್ಮೆಟಿಕ್ಸ್ ಓದಿದ್ರ ಅಂತ ಓದಿದ್ರೆ ಓಕೆ ಅಂತ ಕೊಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ ಬಿ ಸಿ ಎ ಸ್ಟೂಡೆಂಟ್ಸ್ ಗೆ ಬೇಕಾಗಿರೋದು ಸೊ ಎಂಟರ್ ಡಿಗ್ರಿ ಜಾಯ್ನ್ಡ್ ಇಯರ್ ಡಿಗ್ರಿ ಜಾಯ್ನ್ಡ್ ಇಯರ್ ಕೊಡ್ತೀನಿ ನಾನು ನೆಕ್ಸ್ಟ್ ಡಿಗ್ರಿ ಕಂಪ್ಲೀಟೆಡ್ ಇಯರ್ ಕೊಡ್ತೀನಿ ಓಕೆ ಸೊ ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂತಿದೆ ಫಸ್ಟ್ ಇಯರ್ ನಾ ಪಾಸ್ ಆಗಿದ್ದೀನಿ ನೋಡಿ ಫಸ್ಟ್ ಇಯರ್ ಅಂದ್ರೆ ಸ್ಟೂಡೆಂಟ್ಸ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಎರಡು ಕಂಬೈನ್ ಮಾಡ್ಕೋಬೇಕಾಗತ್ತೆ ಯು ನೀಡ್ ಟು ಆಡ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಫಸ್ಟ್ ಸೆಮಿಸ್ಟರ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಸೆಲೆಕ್ಟ್ ಮಂತ್ ಆಫ್ ಪಾಸಿಂಗ್ ಸಪೋಸ್ ಇಫ್ ಯು ಪಾಸ್ ಯುವರ್ ಫಸ್ಟ್ ಸೆಮಿಸ್ಟರ್ ಇನ್ ಜೂನ್ ಮಂತ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಇನ್ ಡಿಸೆಂಬರ್ ಮಂತ್ ಪುಟ್ ಡಿಸೆಂಬರ್ ಇಯರ್ ಐ ರಿಪೀಟ್ ಫಸ್ಟ್ ಸೆಮಿಸ್ಟರ್ ಜೂನ್ ಅಲ್ಲಿ ಪಾಸ್ ಆಗಿದ್ದೀರಾ ಸೆಕೆಂಡ್ ಸೆಮಿಸ್ಟರ್ ಡಿಸೆಂಬರ್ ಅಲ್ಲಿ ಪಾಸ್ ಆಗಿದ್ದೀರಾ ನೀವೇನ್ ಮಾಡ್ತೀರಾ ಡಿಸೆಂಬರ್ ಮಂತ್ ಅನ್ನ ಇಲ್ಲಿ ಹಾಕ್ಬೇಕಾಗ್ತದೆ ಅಂದ್ರೆ ಒನ್ ಇಯರ್ ಫುಲ್ ಕಂಪ್ಲೀಟ್ ಆಗಿ ಯಾವಾಗ ಆಗುತ್ತೆ ಅದನ್ನ ಹಾಕ್ತೀರಾ ನೆಕ್ಸ್ಟ್ ಇಯರ್ ಆಫ್ ಕಂಪ್ಲೀಷನ್ ಯಾವ ಇಯರ್ ಕಂಪ್ಲೀಟ್ ಮಾಡಿದೀರಾ ಅಂತ ನೀವ್ ಹಾಕ್ಬೇಕಾಗುತ್ತೆ ಸಪೋಸ್ ನಾನು ಟೂ ತೌಸಂಡ್ ಟೆನ್ ಅಲ್ಲಿ ನೈನ್ ಅಲ್ಲಿ ಜಾಯ್ನ್ ಆಗ್ತೀನಿ ನೈನ್ ಅಲ್ಲಿ ಜಾಯ್ನ್ ಆಗಿ ನಾನು ಡಿಸೆಂಬರ್ ಅಲ್ಲಿ ಫಸ್ಟ್ ರಿಸಲ್ಟ್ ಬರುತ್ತೆ ಅನ್ಕೊಡಿ ಫಸ್ಟ್ ಸೆಮಿಸ್ಟರ್ ನೆಕ್ಸ್ಟ್ ಜೂನ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಬರುತ್ತೆ ಅವಾಗ ಏನ್ ಮಾಡ್ತೀರಾ ಟೂ ತೌಸಂಡ್ ಟೆನ್ ಅಲ್ಲಿ ಜೂನ್ ಮಂತ್ ಅಲ್ಲಿ ನನ್ನ ರಿಸಲ್ಟ್ ಬಂದಿದೆ ಅಂತ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ఫస్ట్ సెమిస్టర్ టోటల్ మార్క్స్ సిక్స్ హండ్రెడ్ సెకెండ్ సెమస్టర్ సిక్స్ హండ్రెడ్ ఎరడు ఆడ్ మే టోటల్ మార్క్స్ ఎస్ట్ థౌసండ్ టూ హండ్రెడ్ అంటే సపోజ్ ఫస్ట్ సెమస్టర్ యావ్ గాట్ ఫోర్ హండ్రెడ్ మార్క్స్ సెకెండ్ సెమిస్టర్ ఫోర్ ఫిఫ్టీ మార్క్స్ దెన్ యువర్ టోటల్ మార్క్స్ విల్ బి ఎయిట్ ఫిఫ్టీ సో యోర్ పర్సెంటేజ్ ఫార్ ఫస్ట్ ఇయర్ ఈస్ సెవెంటీ పైట్ త్రీ లైక్ వైస్ సెకండ్ ఇయర్ ఇలా సో సెకెండ్ ఇయర్ అూ కూడా సేమ్ ఎంటర్ మాతీ థౌసండ్ లెవెన్ క్లిక్ సో అగైన్ ఐ విల్ పుట్ థర్డ్ సెమిస్టర్ ప్లస్ ఫోర్త్ సెమిస్టర్ ఇన్ఫర్మేషన్ ఇఫ్ ఐ గాట్ నైన్ హండ్రెడ్ ఫోర్ ఫిఫ్టీన్ ఫోర్త్ సెమిస్టర్ ఫోర్ ఫిఫ్టీన్ ఫిఫ్త్ సారి థర్డ్ సెమిస్టర్ ఫోర్త్ ఫిఫ్టీన్ ఫోర్త్ సెమిస్టర్ నెరూ మార్క్స్ సేరు ఎస్ట్ నైన్ హండ్రెడ్ అంటే థర్డ్ ఇయర్ రెట్ స్టేటస్ రవైడ్ కరోనా ಯಾರು ರಿಸಲ್ಟ್ ಅಪೇಟೆಡ್ ಕೊಡೋದು ಇನ್ ಕೇಸ್ ಯಾರು ಎಕ್ಸಾಮ್ ಆಗಿಲ್ಲ ಇನ್ನೂ ಕೂಡ ಯಾವ್ದೇ ಇನ್ಫಾರ್ಮೇಶನ್ ಬಂದಿಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ಅಪೇಟೆಡ್ ಅನ್ನ ಕೊಡ್ಬೇಕಾಗತ್ತೆ ಇದನ್ನ ಎಡಿಟ್ ಮಾಡ್ಲಿಕ್ಕೆ ಎಗೇನ್ ಇನ್ನೊಂದು ಚಾನ್ಸ್ ಅನ್ನ ಕೊಡ್ತಾನೆ ಅವಾಗ ನೀವು ಎಡಿಟ್ ಅನ್ನ ಮಾಡ್ಬೋದು ಸರ್ ನಂದು ಫಿಫ್ತ್ ಸೆಮಿಸ್ಟರ್ ಮಾತ್ರ ಆಗಿದೆ ನಾನು ಎಂಟ್ರ್ ಮಾಡ್ಬೋದಾ ಎಂಟರ್ ಕೂಡ ಮಾಡ್ಬೋದು ಎಂಟರ್ ಮಾಡದೆ ಆದ್ರೂ ಏನು ಪ್ರಾಬ್ಲಮ್ ಆಗುದಿಲ್ಲ ಎಲ್ಲಾ ಕಮೆಂಟ್ ಸೆಕ್ಷನ್ ಇದನ್ನೇ ಮಾಡೋದು ನೀವು ಅಗೇನು ಸೊ ನಾನ್ ಎಂಟ್ರಿ ಮಾಡ್ಲಾ ಬೇಡವಾ ಎಂಟ್ರಿ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಎಂಟ್ರಿ ಮಾಡ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ಬಟ್ ಆದಷ್ಟು ನೀವು ರಿಸಲ್ಟ್ ಅವಾಯ್ಡೆಡ್ ಅಂತಾನೆ ಕೊಡಿ ಓಕೆ ರಿಸಲ್ಟ್ ಅವಾಯ್ಡೆಡ್ ಅಂತ ಕೊಟ್ಬಿಡಿ ಸೊ ಅವಾಗ ಯಾವುದೇ ರೀತಿಯಂತ ಸಮಸ್ಯೆ ಆಗೋದಿಲ್ಲ ಸೊ ಚೆಲ್ಲ ಆದ್ಮೇಲೆ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೊ ಸೇವ್ ಆಗ್ತದೆ ಸೇವ್ ಆದ ನಂತರ ನೀವು ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೊ ಪೇಮೆಂಟ್ ಡೀಟೇಲ್ಸ್ ನಾಟ್ ಕಂಪ್ಲೀಟೆಡ್ ಬೆನಿಫಿಟ್ ರಿಸರ್ವೇಶನ್ ಫೋಟೋ ಸಿಗ್ನೇಚರ್ ನಾನು ಇನ್ನೂ ಹಾಕಿರ್ಲಿಲ್ಲ ಹಾಗಾಗಿ ಏನೇನು ಆಗಿಲ್ಲ ಅಂತ ಇಲ್ಲಿ ಬಂದಿದೆ ಇದೆಲ್ಲ ಆದ್ರೆ ನಿಮ್ಗೆ ಏನಾಗುತ್ತೆ ಡಿಕ್ಲರೇಷನ್ ಅನ್ನ ಕೊಡಬೇಕಾಗತ್ತೆ ಡಿಕ್ಲರೇಷನ್ ಕೊಡಕ್ಕೂ ಮುಂಚೆ ನಾನು ಏನ್ ಮಾಡ್ಬೇಕಾಗತ್ತೆ ನನ್ನ ಡೀಟೇಲ್ಸ್ ನ ಇಲ್ಲಿ ಹಾಕ್ಬೇಕಾಗತ್ತೆ ಅಂದ್ರೆ ನಾನು ಆಲ್ರೆಡಿ ಹೇಳ್ದಾಗೆ ನಾನು ಇನ್ನೂ ಫೋಟೋಸ್ ಮತ್ತೆ ಇದನ್ನ ಹಾಕಿರ್ಲಿಲ್ಲ ಹಂಗಾಗಿ ಇಲ್ಲಿ ಫಸ್ಟ್ ಅದು ಇನ್ಫಾರ್ಮೇಶನ್ ಹಾಕ್ ಮೇಲೆ ನಿಮ್ಗೆ ಡಿಕ್ಲರೇಷನ್ ಬರುತ್ತೆ ಡಿಕ್ಲರೇಷನ್ ನ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಏನ್ ಬರುತ್ತೆ ಪೇಮೆಂಟ್ ಚಲನ್ ಬರುತ್ತೆ ಆ ಪೇಮೆಂಟ್ ಚಲನ್ ಅನ್ನ ನೀವ್ ಏನ್ ಮಾಡ್ಬೇಕಾಗತ್ತೆ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಇಲ್ಲಿ ನನಗೆ ಇನ್ನೂ ಸಿಕ್ಕಿಲ್ಲ ರೂಲ್ಸ್ ಎಲ್ಲಿ ಅಂತ ದಯವಿಟ್ಟು ಯಾರು ಇದನ್ನ ಅಪ್ಲೈ ಮಾಡ್ತೀರಾ ಲಾಸ್ಟ್ ಅಲ್ಲಿ ಪೇಮೆಂಟ್ ಡಿಟೇಲ್ಸ್ ಬರುತ್ತಲ್ಲ ದಯವಿಟ್ಟು ಆ ಒಂದು ಕಾಪಿಯನ್ನ ನಂಗೆ ಮೋಕ್ಷಿಕ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನಂಗೆ ಮೇಲ್ ಮಾಡಿ ಸೊ ದಟ್ ನನ್ಗೆ ಎಲ್ಲಿ ಪೇಮೆಂಟ್ ಮಾಡಬೇಕು ಅಂತ ನನಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಇದು ನಾನ್ ಜಸ್ಟ್ ಟ್ರಯಲ್ ವರ್ಷನ್ ಟ್ರಯಲ್ ಮಾತ್ರ ಮಾಡಿರೋದು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ಮಾಡಿರೋದು ಹಾಗಾಗಿ ಆ ಇಲ್ಲಿ ಪೇಮೆಂಟ್ ಡಿಟೇಲ್ಸ್ ಅಷ್ಟು ಇನ್ಫಾರ್ಮೇಶನ್ ನನ್ಗೆ ಇಲ್ಲ ಸೊ ಡಿಕ್ಲರೇಷನ್ ಕ್ಲಿಕ್ ಮಾಡಿದ ತಕ್ಷಣ ಸಪೋಸ್ ನಾನು ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಫೋಟೋಸ್ ನೋಡ್ತೀನಿ ನಾನು

ಸೊ ನಾನು ಟ್ರೈ ಮಾಡಿ ಇದ್ ಮಾಡ್ತೀನಿ ನಾನು ಅದನ್ನ ಇದ್ಮಾಡಕ್ ನೋಡ್ತೀನಿ ಸೊ ಯಾರ್ಯಾರ ಇಷ್ಟು ಇನ್ಫಾರ್ಮೇಶನ್ ಸಾಕು ನಿಮ್ಗೆ ನೀವು ಅಪ್ಲೈ ಮಾಡಿ ಡಿಕ್ಲರೇಷನ್ ಓಕೆ ಕೊಟ್ಟು ನೀವು ಪೇಮೆಂಟ್ ಡೀಟೇಲ್ಸ್ ನ ಕೊಡಿ ಸ್ಟೂಡೆಂಟ್ಸ್ ಸೊ ಐ ಹೋಪ್ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇನ್ನೂ ಕೂಡ ಫರ್ದರ್ ಅಪ್ಡೇಟ್ಸಿಗೆ ಫರ್ದರ್ ಇದಕ್ಕೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ದಯವಿಟ್ಟು ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು